ಹಾಯ್, ನಮಸ್ಕಾರ, ಕನ್ನಡ ಹೈಟೆಕ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಯೂಟ್ಯೂಬ್ನಲ್ಲಿ ಫ್ರೆಂಡ್ಸ್ ಒಬ್ಬೊಬ್ರದ್ದು ಮೊಬೈಲಲ್ಲಿ ಮೈಕ್ ಅಪ್ಡೇಟು ಮತ್ತು ಮೆನು ಅಪ್ಡೇಟ್ ಬಂದಿರಲ್ಲ ಫ್ರೆಂಡ್ಸ್, ಅದನ್ನು ಯಾವ ರೀತಿ ಆನ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನನ್ನ ಹತ್ರ ಒಂದು ಫೋನಲ್ಲಿ ಫ್ರೆಂಡ್ಸ್ ಮೆನು ಮತ್ತು ಮೈಕ್ ಅಪ್ಡೇಟ್ ಬರ್ತಾ ಇದೆ ಫ್ರೆಂಡ್ಸ್. ಈಗ ಮತ್ತೊಂದು ಫೋನ್ ಇದೆ ಫ್ರೆಂಡ್ಸ್ ನನ್ನ ಹತ್ರ, ಆ ಫೋನಲ್ಲಿ ನೋಡ್ಬೋದು ನಿಮಗೆ ಮೈಕು ಮತ್ತು ಮೆನು ಅಪ್ಡೇಟ್ ಕಾಣಲ್ಲ. ಅದಕ್ಕೋಸ್ಕರ ಯಾವ ರೀತಿ ಅದನ್ನು ಓಪನ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮೊದಲು ಇಲ್ಲಿ ನೋಡ್ಬೋದು, ನಾನು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ, ಇದರಲ್ಲಿ ಇಲ್ಲ ಅಂತೇಳಿ ನೋಡ್ಬೋದು ಫ್ರೆಂಡ್ಸ್. ವರ್ಷನ್ ಎಲ್ಲ ಸೇಮ್ ಇದೆ, ಆದರೆ ಏನು ಮೈಕು ಮತ್ತು ಮೆನು ಅಪ್ಡೇಟ್ ಇಲ್ಲ. ಅದನ್ನು ಆನ್ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್ ನೀವು ಮೊದಲು ಸೆಟ್ಟಿಂಗ್ನ ಓಪನ್ ಮಾಡ್ಕೋಬೇಕತ್ತೆ. ನಿಮ್ಮ ಮೊಬೈಲಲ್ಲಿ ಇರೋ ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಓಪನ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್ ನೀವು ಅದರಲ್ಲಿ ಹಂಗೆ ಇತ್ತಲ್ಲ ಪಕ್ಕದ ಬಟನ್ನು ಪ್ರೆಸ್ ಮಾಡ್ಕೊಂತ ಹೋದ್ರೆ ಫ್ರೆಂಡ್ಸ್ ನಿಮಗೆ ಆ್ಯಪ್ ಪರ್ಮಿಷನ್ ಅಂತ ಕಾಣುತ್ತೆ, ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಒಳಗೆ ಆ್ಯಪ್ ಪರ್ಮಿಷನ್ ಅಂತ ಕಾಣುತ್ತೆ, ಅದನ್ನು ನೀವು ಓಪನ್ ಮಾಡ್ಕೋಬೇಕತ್ತೆ. ಓಪನ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್ ಅದರಲ್ಲಿ ಯೂಟ್ಯೂಬ್ ಎಲ್ಲಿದೆ ಅಂತ ನೋಡ್ಕೋಬೇಕು. ಯೂಟ್ಯೂಬ್ನ ನೋಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್ ಈಗ ಮೈಕ್ರೋಫೋನ್ ಆಸ್ಕ್ ಅಂತ ಇರುತ್ತೆ, ಅದನ್ನೇನು ಮಾಡೋಕತ್ತೆ, ಇಲ್ಲಿ ಮೂರನೇದು ಗ್ರ್ಯಾಂಟ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಗ್ರ್ಯಾಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಪರ್ಮಿಷನ್ ಚೇಂಜ್ಡ್ ಅಂತ ಬರುತ್ತೆ, ಇಲ್ಲಿ ನೋಡ್ಬೋದು ಮೈಕ್ರೋಫೋನ್ ಗ್ರ್ಯಾಂಟ್ ಅಂತ ಬಂದಿರುತ್ತೆ. ಆನಂತರ ಫ್ರೆಂಡ್ಸ್ ನೀವು ಏನು ಮಾಡೋಕಾಗುತ್ತೆ, ನೀವು ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ಮೇಲೆ ಫ್ರೆಂಡ್ಸ್ ಅದರಲ್ಲಿ ಮೈಕ್ ಅಪ್ಡೇಟ್ ಬರುತ್ತೆ. ಬಂದಿಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ಅಥವಾ ಸ್ವಲ್ಪ ಹೊತ್ತು ಆದಮೇಲೆ ನೀವು ಯೂಟ್ಯೂಬ್ನ ಯೂಸ್ ಮಾಡ್ತಾ ಇದ್ರೆ ಫ್ರೆಂಡ್ಸ್ ಅದು ಅಪ್ಡೇಟ್ ಬರುತ್ತೆ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇದು ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.